ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ಹೆಡ್ಲೈನ್ಸ್. ಕಬ್ಬು ಸಾಗಾಟ ಮಾಡುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಲಾರಿ ಬಿಟ್ಟು ಚಾಲಕ ಪರಾರಿ. ಡಿಸಿಎಂ ಸಂಖ್ಯೆ ಹೆಚ್ಚಿಸುವುದಕ್ಕಿಂತ ಎಲ್ಲರನ್ನು ಡಿಸಿಎಂ ಮಾಡಿ ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸುವುದು ಸರಿಯಲ್ಲ, ಮಾಜಿ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯ. ಕೇಂದ್ರ ಸರ್ಕಾರ ಒಡೆದಾಳುವ ನೀತಿ ಹೊಂದಿದೆ, ಇದು ಪಕ್ಕಾ ಬ್ರಿಟಿಷ್ ಸರ್ಕಾರ. ನಿಂಬೆನಾಡಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ಖಂಡಿಸಿ ಬೃಹತ್ ಪ್ರತಿಭಟನೆ. ಪ್ರತ್ಯೇಕ ಲಿಂಗಾಯತ್ ಹೋರಾಟಗಾರರ ವಿರುದ್ಧ ಸ್ವಾಮಿ ಕಿಡಿ, ವೀರಶೈವ ಧರ್ಮ ಒಡೆಯಲು ಹೋದರೆ ಅವರು ಮಾಜಿಗಳಾಗ್ತಾರೆ. ಲಿಂಗಾಯತ್ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ಕರ್ಣೇಶ್ವರ ಮಠದ ಸ್ವಾಮೀಜಿ. ಬಾಗಿಲು ಮುರಿದು ಮನೆ ಕಳ್ಳತನ, ಚಿನ್ನಾಭರಣ ಹಾಗೂ ನಗದು ದೋಚಿಕೊಂಡು ಪರಾರಿಯಾದ ಕದಿಮರು. ವಿಸ್ಡಮ್ ಇಂಡಿಯಾ ಶಾಲೆಯಲ್ಲಿ ಮಕ್ಕಳ ವಾರ್ಷಿಕ ಕ್ರೀಡಾಕೂಟ, ವಿವಿಧ ಕ್ರೀಡೆಗಳ ಮೂಲಕ ಶಾಲಾ ಮಕ್ಕಳಲ್ಲಿ ಬೆಳೆಯಿತು ಕ್ರೀಡಾ ಮನೋಭಾವ. ಮಕ್ಕಳಲ್ಲಿ ಜ್ಞಾನದ ಜೊತೆಗೆ ವಿಜ್ಞಾನದ ಕ್ರಿಯಾಶೀಲತೆ ಮೂಡಿಸುತ್ತಿರುವ ಪ್ರಾರ್ಥನಾ ಶಾಲೆ, ಉತ್ಸುಕತೆಯಲ್ಲಿ ಜರುಗಿತು ವಿಜ್ಞಾನ ವಸ್ತು ಪ್ರದರ್ಶನ. ಕಬ್ಬು ಸಾಗಾಟ ಮಾಡುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆಯೊಂದು ನಡೆದಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಂಚಿನಾಳ್ ಗ್ರಾಮದ ಬಳಿ NH 218 ಈ ಘಟನೆ ಸಂಭವಿಸಿದೆ. ಹಂಚಿನಾಳ್ ಗ್ರಾಮದ ಪ್ರಭು ಬಡಿಗೇರ್ ಸಾವನ್ನಪ್ಪಿದ ಬೈಕ್ ಸವಾರ ಎಂದು ತಿಳಿದು ಬಂದಿದೆ. ಇನ್ನು ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಸಿಂದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಕೂಸು ಹುಟ್ಟುವ ಮುನ್ನ ಕುಲಾಯಿ ಹೊಲಿಸುವುದು ಸರಿಯಲ್ಲ. ಪಕ್ಷ ಬದಲಾವಣೆ ಬಯಸಿದಾಗ ಚರ್ಚೆ ನಡೆಸಿ ನಿರ್ಧರಿಸಲಾಗುತ್ತದೆ. ಇನ್ನು ಡಿಸಿಎಂ ಹುದ್ದೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಡಿಸಿಎಂಗಳ ಸಂಖ್ಯೆ ಹೆಚ್ಚಿಸುವುದಕ್ಕಿಂತ ಎಲ್ಲರನ್ನ ಡಿಸಿಎಂ ಮಾಡಿಬಿಡ್ಲಿ, ಹೀಗೆಂದು ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ರು. ವಿಜಯಪುರದಲ್ಲಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ನೀಡಿರುವ ರಾಜೀನಾಮೆ ಸ್ವೀಕಾರ ಆಗಿರಲಿಕ್ಕಿಲ್ಲ, ಆದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ರಾಜೀನಾಮೆ ನೀಡಿದ್ದು ಒಳ್ಳೆಯ ಬೆಳವಣಿಗೆ. ಎಲ್ಲಿಯವರೆಗೆ ಹೈಕಮಾಂಡ್ ರಾಜೀನಾಮೆ ಅಂಗೀಕರಿಸುವುದಿಲ್ಲವೋ ಅಲ್ಲಿಯವರೆಗೆ ಆ ಸ್ಥಾನಗಳು ಖಾಲಿ ಇಲ್ಲ. ಅವರಿಬ್ಬರ ರಾಜೀನಾಮೆ ಇನ್ನೂ ಅಂಗೀಕಾರ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಪ್ರತಿಪಕ್ಷದ ನಾಯಕನ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ. ಹೀಗಾಗಿ ಆ ಸ್ಥಾನಗಳಿಗೆ ಆಕಾಂಕ್ಷಿ ಎಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಇನ್ನು ಪಕ್ಷ ಬದಲಾವಣೆ ಬಯಸಿದಾಗ ಚರ್ಚೆ ನಡೆಸಿ ನಿರ್ಧರಿಸಲಾಗುತ್ತದೆ. ನಾನು ಆಕಾಂಕ್ಷಿ ಎಂಬುದು ಚರ್ಚಿಸುವುದು ಸರಿಯಲ್ಲ. ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸುವುದು ಸರಿಯಲ್ಲ. ಏಕಾಏಕಿ ಈ ರೀತಿ ನಿರ್ಧಾರ ಸರಿಯಲ್ಲ. ಸಾರ್ವಜನಿಕವಾಗಿ ಚರ್ಚಿಸಿ ನಿರ್ಧರಿಸಬೇಕಿತ್ತು ಎಂದರು. ಜಾಗ ಖಾಲಿ ಇಲ್ಲ, ಖಾಲಿ ಇರಲಾರ್ದಾಗ ಕೊಟ್ಟರೆ ಬಿಟ್ಟರೆ ಅಂತೂ ಪ್ರಶ್ನೆ ಬರಲ್ಲ. ಹೊರತು ನೋಂದಿ ಕಾಯ್ದೆ ವಿರೋಧ ಕಾರ್ಮಿಕ ಬಂಧುಗಳು ಮಾಡಿ ನೀವು ಅವ್ರಿಗೆ ಸ್ವಯಂ ಸೇವಕ ಅಂತಂದಾಗ ಅವ್ರಿಗೂ ಕೂಡ ನೀವು ಒಂದು ದಶೆಯಲ್ಲಿ ಅವರು ಕಾರ್ಮಿಕರಲ್ಲಿ ಬರ್ತಾರೆ, ಅವ್ರಿಗೂ ಕೂಡ ನೀವು ಗೌರವಧನ ಕೊಡಬೇಕಾಗ್ತದೆ. ಸುಮ್ಮನೆ ಪುಕ್ಷಟಾಗಿ ಗುರುಸ್ಕೊಂಡ್ರೆ ಅದು ಸುಮ್ಮನೆ, ಇದೆಲ್ಲ ಫಾರ್ಸಿದು. ಅಲ್ಲ, ದುಡಿಸ್ಕೊಳ್ಳಿಕ್ಕೂ MLA ಲೆಟ್ರ್ ಬೇಕಂತ ಸರ್ ಅವ್ರ ನೇಮಕ ಮಾಡ್ಬೇಕು. ನಾನು ಪೂರ್ತಿ ಮಾಹಿತಿ ಇಲ್ಲ ಅವ್ರ ಬಗ್ಗೆ. ಅದಿಷ್ಟೇ, ನೀವು ಅವ್ರನ್ನ ಇದು ಮಾಡಬೇಕಂದ್ರೆ ಕೂಡ ಗೌರವಧನ ಕೊಡಬೇಕಾಗ್ತದೆ. ಗೌರವಧನ ಕೊಟ್ಟು ಇದು ಮಾಡಬೇಕಾಗ್ತದೆ, ಕುಕ್ಷಟಾಗಿ ಇರಿಸ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಮತ್ತು MLA ಲೆಟ್ರ್ ಕೇಳೋದು ಅಷ್ಟರ ಮಟ್ಟಿಗೆ ಸರಿ ಅಂತ ಸರ್? ನನಗೆ ಗೊತ್ತಿರೋದು, ಯಾರು ಮಾಡಿದವ್ರು ಕೇಳಿ ಅನ್ನೋನ, ಯಾರು ಮಾಡಿದಾರ, ಯಾರಿಗೆ ಲೆಟ್ರ್ ಕೇಳ್ತಾ ಇದಾರೋ ಅವ್ರು ಕೇಳ್ಬೋದು. ಬಿಜೆಪಿ ಎಲ್ಲರೂ ಮಾಡಿಬಿಡಲಿ, ಎಷ್ಟು ಜನ ಮಂತ್ರಿಗಳಾದರೂ ಒಟ್ಟು ಬಗ್ಗೆ ಮುಖ್ಯಮಂತ್ರಿ ಮಾಡಿಬಿಡ್ರಿ. ಜಾತಿ ಜಾತಿಗೂ ಒಟ್ಟು ಎಲ್ಲರಿಗೂ ಮಾಡಿಬಿಟ್ರೆ ಆಯ್ತಲ್ಲ, ಜಾತಿನೇ ಬರೋದಲ್ಲ, ಎಲ್ಲರಿಗೂ ಮಾಡಿರ್ಬೋದು. ರಾಜ್ಯದೆಲ್ಲ ಟ್ರಾಫಿಕ್ ಜಾಮ್ ಆಗ್ಬೋದು. ಅದು ವೈಯಕ್ತಿಕ, ನಾನು ನನ್ನ ವಿವೇಚನೆ ಬಿಟ್ಟಿರುವಂಥದ್ದು ನಾನು ತಗೋಬಾರ್ದು ಅನಿಸ್ತು, ಯಾಕಂದರೆ ಜನರಿಗೆ ತೊಂದರೆ ಆಗಬಾರ್ದು ಅಂತ ನಾನು ತಗೋಬಾರ್ದು ಬಿಟ್ಟಿದ್ದೆ. ಅದು ಅವ್ರವ್ರ ಹಕ್ಕದು, ಬಿಡಬೇಕಾಗಿದ್ದು ಅದು ಅವ್ರಿಗೆ ವಿವೇಚನೆ ಬಿಟ್ಟಿದ್ದು, ಅದರಲ್ಲಿ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಸರಿ ಅನಿಸ್ಲಿಲ್ಲ, ನಾನು ಬಿಟ್ಟಿದ್ದೆ. ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನಕ್ಕೂ ಅವಿಸಂವಿಧಾನಕ್ಕೂ ಅಂತ ಚರ್ಚೆ ಇಲ್ಲ. ಜೀರೋ ಟ್ರಾಫಿಕ್ ಬಗ್ಗೆ ಮಾತಾಡೋದು ಧನ್ಯವಾದ. ನೋಡಿ, KPCC ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಶಾಸಕಾಂಗ ಪಕ್ಷದ ನಾಯಕಕ್ಕೆ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ನೈತಿಕ ಹೊಣೆ ಹೊತ್ತು ಕೊಟ್ಟಿದ್ದಾರೆ, ಅದು ಒಂದು ಒಳ್ಳೆಯ ಬೆಳವಣಿಗೆ. ಯಾವಾಗಲೂ ಕೂಡ ನೈತಿಕ ಹೊಣೆ ಹೊತ್ಕೋಬೇಕಾಗಿದ್ದಂಥದ್ದು ಒಂದು ಒಳ್ಳೆಯ ಪರಿಪಾಠ ಅದು. ಆದರೆ ಅದು ಎಲ್ಲಿವರೆಗೆ ನಮ್ಮ ಪಕ್ಷದ ಹೈಕಮಾಂಡ್ ಅದನ್ನು ಎಕ್ಸೆಪ್ಟ್ ಮಾಡಲ್ಲ, ಅಲ್ಲಿವರೆಗೆ
ಅವು ಜಾಗಗಳು ಖಾಲಿ ಇಲ್ಲ. ಹೀಗಾಗಿ ಅಕ್ಸೆಪ್ಟ್ ಆಗ್ತದೋ ಅಥವಾ ರಿಜೆಕ್ಟ್ ಆಗ್ತದೋ ಅದ್ರ ಮೇಲೆ ಅದ್ರ ಸಂಬಂಧಿದೆಲ್ಲ ಅವ್ರಿರ್ತಿರ್ತದೆ. ಹೈಕಮಾಂಡ್ ನಿರ್ಧಾರ ತಗೋತದೆ, ತಗೊಂಡ್ಮೇಲೆ ಆ ಪ್ರಶ್ನೆ ಬರ್ತದೆ. ಸದ್ಯಕ್ಕೆ KPCC ಅಧ್ಯಕ್ಷ ಸ್ಥಾನ ಹಾಗೂ ಶಾಸಕಾಂಗ ಪಕ್ಷದ ಸ್ಥಾನ ಎರಡೂ ಕೂಡ ಖಾಲಿ ಇಲ್ಲ. ಎಕ್ಸೆಪ್ಟ್ ಆದ್ಮೇಲೆ ಖಾಲಿ ಆಗ್ತವೆ, ಅದೇ ಥರ ಖಾಲಿ ಅಲ್ಲ. ಅದು ಎಕ್ಸೆಪ್ಟ್ ಆಗ್ತದೋ ಬಿಡ್ತದೆ ಅನ್ನೋದು ಕೂಡ ಯಾರಿಗೂ ಇಲ್ಲ, ಎಕ್ಸೆಪ್ಟ್ ಆಗ್ಲಿಕ್ಕೂ ಇಲ್ಲ. ನಮ್ಮ ಹೆಸರು ಅದು ಪ್ರಶ್ನೆಯಲ್ಲಿ ಉದ್ಭವಿಸಿದಾರಲ್ಲ, ಕೂಸು ಹುಟ್ಟೋಕ್ಕಿಂತ ಮುಂಚೆ ಗುಲಾಬಿ ಹಾಕೊಳ್ಳೋದು ಸರಿಯಾಗದಲ್ಲ. ಅದು ಯಾವಾಗ ಪಕ್ಷ ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವಾಗ ಎಲ್ಲರನ್ನ ಜೊತೆ ಮಾತನಾಡ್ತಾರೆ. ಅದು ಸದ್ಯಕ್ಕೆ ಆ ಜಾಗಗಳು ಖಾಲಿ. ಜವಾಬ್ದಾರಿ ಕೊಟ್ಟ ಪೌರತ್ವ ಕಾಯ್ದೆ ಇರ್ಬೋದು, ನೋಟ್ ಬ್ಯಾನ್ ಇರ್ಬೋದು, GST ಇರ್ಬೋದು, ಎಲ್ಲವನ್ನು ಕೂಡ ಪಬ್ಲಿಕ್ ಡೊಮೈನ್ನಲ್ಲಿ ಚರ್ಚೆ ಮಾಡಿ ಪರಿಣತರ ಜೊತೆ ಚರ್ಚೆ ಮಾಡಿ ಅದರ ಪರಿಣಾಮ ದುಷ್ಪರಿಣಾಮ ಎಲ್ಲವನ್ನ ಲೆಕ್ಕ ಹಾಕಿ ಮಾಡಬೇಕು. ಏಕಾಏಕಿ ಏನು ನಿರ್ಧಾರ ಕೈಗೊಂಡಿದ್ದಾರೆ, ಅದು ನೋಟ್ ಬ್ಯಾನ್ ಮಾಡುವಂಥದ್ದಾಗಿರ್ಬೋದು ಅಥವಾ GST ಬಗ್ಗೆ ತಮ್ಮ ಮನೆ ಬಂದಂಗೆ ದಿವಸನ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದಾಗಲಿ ಅಥವಾ ಈಗ ಪೌರತ್ವ ಕಾಯ್ದೆ ಆಗಲಿ, ಇದು ಚರ್ಚೆಗೊಳಪಟ್ಟು ತದನಂತರ ಇದು ಮಾಡಬೇಕು. ಇವರು ಪಾರ್ಲಿಮೆಂಟ್ನಲ್ಲೇ ಚರ್ಚೆ ಆಗಬೇಕಾಗಿತ್ತು, ಸುದೀರ್ಘವಾಗಿ ಚರ್ಚೆ ಆಗಿ ಆಮೇಲೆ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ರಾಜ್ಯಸಭೆ ಚರ್ಚೆ ಆಗಿ ನಿರ್ಣಯ ತೆಗೆದುಕೊಳ್ಬೇಕು. ಏಕಾಏಕಿ ನಿರ್ಧಾರ ತಗೊಂಡು ಕೂಡ ಅದರ ಪರಿಣಾಮಗಳು ದುಷ್ಪರಿಣಾಮಗಳು ಆಗ್ತವೆ. ಆ ರೀತಿ ಇದು ಆಗ್ತಾ ಇದೆ. ಇದೊಂದು ಕೆಟ್ಟ ಪರಿಪಾಠವನ್ನು ಹಾಕಿದ್ದಾರೆ. ಡಿಸ್ಕಷನ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ಭಾಳ ಮುಖ್ಯ ಆಗ್ತದೆ ಸರ್. ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಆಮೇಲೆ ಅದನ್ನು ಕ್ರೋಢೀಕರಿಸ್ಕೊಂಡು ಒಂದು ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಕ್ರೋಢೀಕರಿಸಿ ಆಮೇಲೆ ಒಂದು ನಿರ್ಣಯವನ್ನು ತಗೊಳ್ಬೇಕಾಗ್ತದೆ. ಅದನ್ನು ಮಾಡ್ತಾ ಇಲ್ಲ. ನಿಂಬೇನಾಡಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ಖಂಡಿಸಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ವಿವಿಧ ಅಲ್ಪಸಂಖ್ಯಾತ ಸಂಘಟನೆ ಮತ್ತು ಮುಸ್ಲಿಂ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಕೂಡ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಇಲಿಯಾಸ್ ಬೋರ್ಮಾನಿ, ಈ ಮಸೂದೆಯು ಸಂವಿಧಾನವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿದೆ. ಭಾರತದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಬುನಾದಿಯನ್ನ ನಾಶಗೊಳಿಸುವ ಉದ್ದೇಶವನ್ನ ಹೊಂದಿದೆ. ಧರ್ಮಕ್ಕೂ ಪೌರತ್ವಕ್ಕೂ ನಂಟು ಕಲ್ಪಿಸಿರುವ ಈ ಮಸೂದೆಯನ್ನ ಎಡಪಕ್ಷಗಳು ಬಲವಾಗಿ ವಿರೋಧಿಸುತ್ತವೆ. ದೇಶದಲ್ಲಿ ಕೋಮು ವಿಭಜನೆಯನ್ನ ಮತ್ತು ಸಾಮಾಜಿಕ ಧ್ರುವೀಕರಣವನ್ನ ಇನ್ನಷ್ಟು ತೀವ್ರಗೊಳಿಸಲು ಈ ಮಸೂದೆಯು ಉದ್ದೇಶಿಸಿದ್ದು, ಮಸೂದೆಯ ಅಂಗೀಕಾರದೊಂದಿಗೆ ಸರ್ಕಾರವು ಘೋಷಿಸಿರುವಂತೆ ರಾಷ್ಟ್ರವ್ಯಾಪಿ NRRCಯು ಸೇರಿದಂತೆ ಅದು ಭಾರತೀಯ ಗಣತಂತ್ರದ ಜಾತ್ಯತೀತ ಸ್ವರೂಪವನ್ನ RSSನ ರಾಜಕೀಯ ಯೋಜನೆಯಾದ ಹಿಂದುತ್ವ ರಾಷ್ಟ್ರವನ್ನಾಗಿ ಬದಲಿಸಿದೆ ಎಂದು ತಿಳಿಸಿದರು. ನಾಗರಿಕ ಬಿಲ್ವನ್ನು ತಂದಿದ್ದೆ. ಆ ಬಿಲ್ ಈ ದೇಶದ ವಿಭಜನೆಗೆ ಮತ್ತೊಂದು ನಾಂದಿ ಅನ್ನುವಂಥ ಸಂದೇಶವನ್ನು ಅವರು ಕಳಿಸಿದ್ದಾರೆ. ಅತಿ ಹೆಚ್ಚಿನ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸುವಂಥ ಈ ಸಂವಿಧಾನ ಈ ಕಾನೂನು ಬಿಲ್ ಆಗಿದ್ದು, ಈ ಬಿಲ್ಲನ್ನು ದಯವಿಟ್ಟು ಆಮೇಲೆ ಕೇಂದ್ರ ಸರ್ಕಾರ ಮತ್ತು ಈ ದೇಶದ ಜನತೆ ವ್ಯಕ್ತ ರಾಷ್ಟ್ರಪತಿಗಳು ಹಿಂದಕ್ಕೆ ಪಡೆಯಬೇಕು. ಯಾಕಂದರೆ ಇದಕ್ಕೆ ಒಂದೇ ಒಂದು ಕಮ್ಯುನಿಟಿ ಮುಸ್ಲಿಂ ಸಮಾಜಕ್ಕೆ ಟಾರ್ಗೆಟ್ ಮಾಡುವಂಥ ಒಂದು ಕಾನೂನನ್ನು ಈ ಬಿಲ್ಲಿನಲ್ಲಿ ಪಾಸ್ ಮಾಡಲಾಗಿದೆ. ನಮ್ಮೆಲ್ಲರ ಮುಖಾಂತರ ಇಷ್ಟೇ ಮನವಿ ಮಾಡಿಕೊಳ್ಳೋದು, ಈ ಬಿಲ್ ನಮ್ಮ ನಮ್ಮಲ್ಲೇ ಯಾಕಂದರೆ ಹಿಂದೂ ಮುಸ್ಲಿಮ್ಸು ಮತ್ತು ಭೇದ ಭಾವ ಉಂಟು ಮಾಡುವಂಥ ಬಿಲ್ ಆಗಿದ್ದರಿಂದ ದಯವಿಟ್ಟು ಮಾನ್ಯ ರಾಷ್ಟ್ರಪತಿಗಳು ಈ ಬಿಲ್ಲನ್ನು ಹಿಂದಕ್ಕೆ ಪಡೆಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ನೀವೆಲ್ಲ ಸಹಕಾರ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೆ ಧನ್ಯವಾದ ಅರ್ಪಿಸಿ ನಮ್ಮ ಮಾತು ಹೆಸರು ಸರ್. ಮೋದಿ ನೀಚ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ನೀಚ ಸರ್ಕಾರಕ್ಕೆ ಧಿಕ್ಕಾರ. Like of Muslim minorities in the countries like Sri Lanka and Burma, the CAP faced the theft of its own logic and shows our country is going to be Lok Sabha and Rajya Sabha. We feel that the EU is an outcome of a general mindset. It is both right and disciplined. It is
एक चटाई पर जेल के अंदर सोते थे, एक पत्ते पर हिंदू मुसलमान खाते थे, ब्रिटिश पुलिस की एक लाठी एक साथ मार खाते थे, मगर एक होकर के देश को आधार। ಪ್ರತ್ಯೇಕ ಲಿಂಗಾಯತ ಹೋರಾಟ ವಿಚಾರವಾಗಿ ಪ್ರತ್ಯೇಕ ಲಿಂಗಾಯತ ಹೋರಾಟಗಾರರ ವಿರುದ್ಧ ಕರ್ಣೇಶ್ವರ ಮಠದ ಸ್ವಾಮಿಗಳು ಕಿಡಿಕಾರಿದ್ದಾರೆ. ವೀರಶೈವ ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ರಾಜಕೀಯದಲ್ಲಿ ಮಾಜಿಗಳಾಗ್ತಾರೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವರಾದ ಎಂಬಿಪಿ ವಿನಯ್ ಕುಲಕರ್ಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ದ್ವಾದಶ ಕಾರ್ಯದಲ್ಲಿ ಸ್ವಾಮೀಜಿಯವರು ಎಚ್ಚರಿಕೆ ನೀಡಿದ್ದಾರೆ. ಯಾರು ಮಠ ಮಾನ್ಯಗಳಿಗೆ ನಂಬುತ್ತಾರೋ ಅವರು ಸಚಿವ ಮತ್ತು ಮುಖ್ಯಮಂತ್ರಿಗಳಾಗ್ತಾರೆ, ಒಡೆಯಲು ಹೋದ್ರೆ ಅವರು ಮಾಜಿಗಳು ಆಗುತ್ತಾರೆ ಎಂದು ಕಿಡಿಕಾರಿದ್ರು. ಪಟ್ಟಣದ ಮಠಕ್ಕೆ ಕೊಂದು ಹೋದೆ ನಾನು ಮಂತ್ರಿ ಆದೆ ಅಂತ ಹೇಳಿದೆ. ನಿಜ, ಯಾರು ಧರ್ಮದ ಪರವಾಗಿ ಕೆಲಸ ಮಾಡ್ತಾರೋ, ಯಾರು ಮಠ ಮಾನ್ಯಗಳಿಗೆ ಬರ್ತಾರೋ ಅವರು ಮಂತ್ರಿಗಳು ಆಗ್ತಾರೆ, ಮುಖ್ಯಮಂತ್ರಿಗಳು ಆಗ್ತಾರೆ. ಯಾರು ಮಠಗಳ ವಿರುದ್ಧ ನಡೀತಾರೋ, ಧರ್ಮ ವಿಭಜನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಮಾಜಿ ಮಂತ್ರಿಗಳು ಆಗ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಆಗ್ತಾರೆ. ಯಾವತ್ತಿಗೂ ಕೂಡ ಅವರು ಮೇಲೆ ಇರೋದಿಲ್ಲ ಅನ್ನುವಂತಹದ್ದು ಇವತ್ತು ಕರ್ನಾಟಕದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹದ್ದು ನಿದರ್ಶನವಾಗಿದೆ. ಇಂತಹ ಭವ್ಯವಾಗಿರುವಂತಹ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತಹ ಕರ್ಮವನ್ನ ವಿಭಜನೆ ಯಾವ ಕಾಲಕ್ಕೂ ಮಾಡಬಾರದು ಅನ್ನುವಂತಹ ಸಂದೇಶವನ್ನ ಈ ಶುಭ ಸಂದರ್ಭದಲ್ಲಿ ಕೊಡುತ್ತಾ ಇವತ್ತಿನ ಈ ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಯಿಸಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಹಿಂಬದಿಯ ಬಾಗಿಲನ್ನ ಮುರಿದು ಕಳ್ಳರು ತಮ್ಮ ಕೈಚಳಕ ತೋರಿಸುವಂತಹ ಘಟನೆಯೊಂದು ನಡೆದಿದೆ. ಹುಬ್ಬಳ್ಳಿಯ ಅಣ್ಣನಗರ ರಸ್ತೆಯಲ್ಲಿರುವ ಗಣೇಶ್ ನಗರ 2ನೇ ಕ್ರಾಸ್ ಬಳಿ ಇರುವ ಮನೆ ನಂಬರ್ 38ರಲ್ಲಿ ಈ ಘಟನೆ ಸಂಭವಿಸಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ ಹಾಗೂ ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಇಂದಿರಾಬಾಯಿ ಹಳಿಯಾಳವರಿಗೆ ಸೇರಿದ ಮನೆಯಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಚಿನ್ನಾಭರಣ ಹಾಗೂ ನಗದು ಪ್ರಮಾಣದ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಈ ಕುರಿತು ಹುಬ್ಬಳ್ಳಿಯ ಇಂಡಿಪಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವ ವಿಸ್ಡಮ್ ಇಂಡಿಯಾ ಶಾಲೆಯಲ್ಲಿ ಅಲ್ಲಜ್ ಮೌಲಾನಾ ತನ್ವೀರ್ ಫಿರಾ ಹಾಜ್ಮಿ ಅವರ ನೇತೃತ್ವದಲ್ಲಿ ಮಕ್ಕಳ ವಾರ್ಷಿಕ ಕ್ರೀಡಾಕೂಟ ಜರುಗಿತು. ಇನ್ನು ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಶಾಲಾ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಯುವಂತಾಯಿತು. ಹೌದು, ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವ ವಿಸ್ಡಮ್ ಇಂಡಿಯಾ ಸ್ಕೂಲ್ ಆಫ್ ಹಶಮಿ ಉರ್ದು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಅಲ್ಹಜ್ ಮೌಲಾನಾ ತನ್ವೀರ್ ಪೀರಾ ಅಸಾಮಿ ಅವರ ನೇತೃತ್ವದಲ್ಲಿ ಮಕ್ಕಳ ವಾರ್ಷಿಕ ಕ್ರೀಡಾಕೂಟ ಜರುಗಿತು. ಇನ್ನು ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಶಾಲಾ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಯುವಂತಾಗಿತ್ತು. ಈ ಕ್ರೀಡಾಕೂಟದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಾರ್ಯಕ್ರಮದಲ್ಲಿ ಅಶಫಾಕ್ ಅಹಮದ್, ಬಾಲಸಿಂಗ್, ಸೈಯದ್ ನಜೀಬಾ ಪೀರಾ ಅಶಾಮಿ, ಎಚ್ಎಂ ಫಿರ್ದೋಸ್ ಶೇಖ್, ದೈಹಿಕ ಶಿಕ್ಷಕ ನಬಿಲಾಲ್ ಭಗವಾನ್, ಮೌಲಾನಾ ಅಶ್ಮದ್, ಜಿಲಾನಿ ಉಸ್ತಾದ್ ಆಸಿಫ್ ಆಲಿ ತಾಳಿಕೋಟೆ, ರಹಿಮಾ ಕಾಜಿ, ರಬಿಯಾ ಎನ್ ಭಗವಾನ್, ರಾಜಾ ಅಹ್ಮದ್, ಶಾಲಾ ಮಕ್ಕಳು ಹಾಗೂ ಪೋಷಕರು ಭಾಗಿಯಾಗಿದ್ದರು. ಯಾ ದೇಖೋ ಏಯ್ ಥೋಡಾ ಉಮರ್ ಉಮೇರ್ ಹಟೋ ಜರಾ. ಹಾಂ ಸರ್, ಹಾಂ ಸ್ವಲ್ಪ ಜನ ಇದ್ರ ಮುಂದೆ ಏಯ್ ಟೈಟರ್ ಎಕ್ಮಿಟ್ ಎಕ್ಮಿಟ್ ಎಕ್.
ಹೆಂಗ್ ಮಾಡ್ತಾರ? ಕೆತ್ತೇ ಬರ್ಕಾತವು. ಇವತ್ತಿನ ಈ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ ನಿನ್ನೆಯಿಂದ ನಮ್ಮ ಶಾಲೆಯಲ್ಲಿ ಈ ಕ್ರೀಡಾಕೂಟದ ಉತ್ಸವವನ್ನು ವಾರ್ಷಿಕವಾಗಿ ನಾವು ಆಚರಿಸ್ತಾ ಇದ್ದೇವೆ. ಮಕ್ಕಳು ಮಾನಸಿಕ ಅಲ್ಲದೆ ದೈಹಿಕವಾಗಿಯೂ ಕೂಡ ಅವರು ದೃಢಪುಷ್ಟ ಆಗಬೇಕು ಅಂತ ಒಂದು ಕಾರಣಕ್ಕಾಗಿ ನಾವು ದರ ವರ್ಷ ಈ ವಾರ್ಷಿಕ ಕ್ರೀಡಾಕೂಟದ ಸ್ಪರ್ಧೆಯನ್ನು ಮಕ್ಕಳನ್ನು ಉತ್ಸಾಹಪೂರ್ವಕವಾಗಿ ಅವರಿಗೆ ಮುಂದೆ ತರಲು ಅನೇಕವಾದ ಆಟಗಳನ್ನು ಆಡಿಸುತ್ತಾ ಇದ್ದೇವೆ. ಅದರಲ್ಲಿ ಹಲವಾರು ಆಟಗಳನ್ನು ಆಡಿ ಮಕ್ಕಳು ತನ್ನ ವಿಜೇತೆಯನ್ನು ಇದರಲ್ಲಿ ಕಾಪಾಡಿಕೊಂಡು ಹೋಗಿದ್ದಾರೆ. ಇದಲ್ಲದೆ ನಾವು ವಲಯ ಮಟ್ಟದಲ್ಲಿ ಕೂಡ ಹೋಗಬೇಕು ಅಂತ ನನ್ನ ಆಸೆ ಮಾಡುತ್ತಾ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಮೈ ವಿಜಯ ಸ್ಕೂಲ್ ಕೆ ಪೀಸರ್ ಬಾತ್ ಕರ್ ರಹಾ ಹೂಂ. ಮೇರಾ ನಾಮ ನಬಿಲಾಲ್ ಭಗವಾನ್ ಹೈ. ಹಮಾರೆ ಸ್ಕೂಲ್ ಮೇ ಕಲ್ ಸೆ ಕ್ರೀಡಾ ಮಹೋತ್ಸವ ಚಾಲು ಹೋ ಗಯಾ ಹೈ ಔರ್ ಹಮಾರೆ ಸ್ಕೂಲ್ ಕೆ ಬಚ್ಚೆ ಬಹುತ್ ಸೆ ಅಚ್ಚಾ ಖೇಡ್ ರಹೆ ಹೈ. ಅಭಿ ಹಮಾರೆ ಸ್ಕೂಲ್ ಮೇ ರನ್ನಿಂಗ್ ವೇಸ್ ಹೋಯ್, ರಿಲೆ ಹುಯೆ, ವಾಲಿಬಾಲ್ ವೇಸ್ ಹೋಯ್, ಅಭಿ ಕಬಡ್ಡಿ ಬಾಕಿ ಹೈ ಔರ್ ರಶ್ಶಿ ಬಾಕಿ ಹೈ ಔರ್ ಹಮಾರ ವೈಯಕ್ತಿಕ ಅಭಿ ಮ್ಯಾಚಸ್ ಬಹುತ್ ಸೆ ಬಾಕಿ ಹೈ ಔರ್ ಹಮಾರೆ ಅಲಿ ಜನಾಬ್ ಸೈಯದ್ ತರ್ಮಿನ್ ಹಾಶಿ ಸಾಹೇಬ್, ಹಾಶಿಮ್ ಪೀರ್ ಸಾಹೇಬ್ ಇನ್ಕಿ ಹಮಾರ ಪರ್ ಬಹುತ್ ಹೀ ಬಡಾ ಕರಮ ಹೈ, ದುಆ ಹೈ ಉನ್ಕೆ ಇಸ್ಮೆ ಪೂರೆ ಮ್ಯಾಚಸ್ ಹೋ ರಹೆ ಹೈ ಔರ್ ಹಾಶಿಮ್ ಪೀರ್ ಸಾಹೇಬ್ ಕೆ ಇಸ್ಮೆ ಮದ್ರಸೆ ಮೇ ಸ್ಕೂಲ್ ಕೆ ವೋ ಸಂಸ್ಥಾಪಕ ಹೈ ಔರ್ ಯಹಾ ಪರ್ ಬಹುತ್ ಸೆ ಅಚ್ಚೆ ಮ್ಯಾಚಸ್ ಚಲ್ ರಹೆ ಹೈ ಔರ್ ಪೂರೆ ಸ್ಟಾಫ್ ಹಮಾರ ಸ್ಕೂಲ್ ಕಾ ಟೀಚರ್ ಸ್ಟಾಫ್ ಔರ್ ಡ್ರಾವರ್ ಕಾ ಸ್ಟಾಫ್ ಖಲಾಮಾ ಸ್ಟಾಫ್ ಬಹುತ್ ಸೆ ಹಮಕು ಸಪೋರ್ಟ್ ದೇ ಹುಯೆ ಹೈ ಔರ್ ಹಮಾರೆ ಪೂರೆ ಬಚ್ಚೆ ದಿಲ್ ಲಗಾಕರ್ ಖೇಡ್ ರಹೆ ಹೈ ಔರ್ ಆಶಿಫ್ ಸರ್ ಹೈ, ಜಿಲಾನಿ ಸರ್ ಹೈ, ರಾಜಮತ್ ಸರ್ ಹೈ ಔರ್ ರಹಿಮಾ ಮೇಡಮ್ ಹೈ, ಅಜೀಮಾ ಮೇಡಮ್ ಹೈ, ತಬಸ್ಸು ಮೇಡಮ್, ರಾಬಿಯಾ ಮೇಡಮ್, ಬಹುತ್ ಸೆ ಟೀಚರ್ ಹೈ ಜೋ ಅಪನ್ ಇತ್ನಿ ನಾಮ ನೀ ಲೇ ಸಕ್ತೆ ಕ್ಯಾ ತೊ ಚಲ್ ರಹೆ ಹೈ ಅಚ್ಚೆ. ಟೋಟಲ್ ಕಿತ್ನಿ ಟೀಮ್ ಹೈ? ಟೋಟಲ್ ಚಾರ್ ಕಲರ್ ಹಮ ಯೇ ಕರೆ ಸೊ ಹೈ. ಚಾರ್ ಕಲರ್ ಮೇ ಏಕ್ ಬ್ಲೂ ಕಲರ್, ರೆಡ್ ಕಲರ್ ಔರ್ ಗ್ರೀನ್ ಕಲರ್ ಔರ್ ಯೆಲ್ಲೋ ಕಲರ್. ಐಸೆ ಚಾರ್ ಕಲರ್ ಮೇ ಮ್ಯಾಚಸ್ ಹೋ ರಹೆ ಹೈ ಔರ್ ಉಸ್ಮೇ ಹಮ ದೋ ಗ್ರೂಪ್ ಕರೆ ಸೊ ಏಕ್ ಛೋಟಾ ಗ್ರೂಪ್ ಹೈ, ಏಕ್ ಬಡಾ ಗ್ರೂಪ್ ಹೈ. ಜೋ ಬಡಾ ಗ್ರೂಪ್ ಜೋ ಹೈ ಸಿಕ್ಸ್ ಸೆ ಲೇಕರ್ ನೈನ್ ತಕ್ ಹೈ ಔರ್ ಥರ್ಡ್ ಸೆ ಲೇಕರ್ ಫಿಫ್ತ್ ತಕ್ ಹೈ ಔರ್ ಎಲ್ ಕೆ ಜಿ ಸೆ ಲೇಕರ್ ಸೆಕೆಂಡ್ ತಕ್ ಹೈ ಯೇ ಮ್ಯಾಚಸ್. ಐಸಾ ಗ್ರೂಪ್ ಮೇ ಛೋಟಾ ಗ್ರೂಪ್ ಜೋ ಹೈ ಚಿಲ್ಡ್ರನ್ ಗ್ರೂಪ್, ಛೋಟಾ ಗ್ರೂಪ್ ಜೋ ಹೈ ವೋ ಛೋಟೆ ಬಚ್ಚೋ ಕೋ ಲೇ ರಹಾ ಹೈ. ಬಡಾ ದೋ ನಂಬರ್ ಜೋ ಗ್ರೂಪ್ ಹೈ ದೋ ನಂಬರ್ ಗ್ರೂಪ್ ಮೇ ಹೋ ರಹಾ ಹೈ
और जो बड़ा ग्रुप है बड़े ग्रुप में मैचेस हो रहे हैं। लड़कियां भी बहुत माशाल्लाह बहुत अच्छी तरह से खेल रहे हैं और लड़कंदा भी बहुत अच्छी तरह से खेल रहे हैं। अभी ग्रीन कलर और ब्लू कलर फाइनल में आ चुके हैं वॉलीबॉल में, और थ्रो बॉल में येलो कलर और ग्रीन कलर फाइनल में आ चुके हैं, और कबड्डी के मैचेस अभी स्टार्ट होना है। अल हाशमी एजुकेशनल ट्रस्ट एंड वेलफेयर सोसाइटी की तरफ से, विजडम इंडिया स्कूल ऑफ हाशमी की तरफ से स्पोर्ट्स एनुअल स्पोर्ट्स का मुनक्कद किया गया है। इसमें हमारे बच्चों में काफ़ी जोश देखा गया, स्पोर्ट्स के मुकाबले में भी बच्चे काफ़ी आगे बढ़ रहे हैं। हमें चाहिए कि हमारे बच्चों को स्टेट लेवल, डिस्ट्रिक्ट लेवल और तालुका लेवल पे वगैरह लेके जाएं, इनको आगे बढ़ाने की कोशिश करें, और हमारे बच्चे इस लायक हैं कि वो जा सकते हैं और ऑल इंडिया लेवल पे भी कॉम्पीट कर सकते हैं। और काफ़ी बच्चों में इसमें यहाँ पढ़ाई के मामले के पढ़ाई के साथ साथ इनमें खेल का जज्बा भी देखा गया, और किसी ने खूब कहा है ए साउंड बॉडी इज ए साउंड माइंड, साउंड बॉडी इज ए साउंड माइंड, यानी अच्छी सेहत का होना अच्छी दिमाग के होने के बराबर है। इसका मतलब क्या है कि हमारे बच्चों में वो दोनों सलाहियतें मौजूद हैं, इसलिए हमारे बच्चों से ये स्पोर्ट्स में जितना भी वो एंटरटेनमेंट एंजॉय भी कर रहे हैं और उसके साथ साथ एक खुशी के साथ अपने जज्बे को जाहिर कर रहे हैं, उसके साथ में आगे बढ़ने की कोशिश कर रहे हैं, अपने हाउस को आगे लाने की कोशिश कर रहे हैं। इसलिए मैं हमारे बच्चों को इसके लिए मुबारकबाद पेश करता हूं। कोई भी टीम आगे आए या पीछे आए उसमें बुरा मानने की जरूरत नहीं है, सब एक दूसरे के साथ में खुशी खुशी से ये इसको गेम्स को एंजॉय कर रहे हैं। अस्सलामु अलैकुम, आई एम उमर, आई एम स्टडिंग इन 9th स्टैंडर्ड। आवर स्कूल स्टूडेंट्स आर वेरी हैप्पी बिकॉज दिस इज फर्स्ट टाइम इन आवर स्कूल वी आर प्लेइंग लाइक दिस, एंड हुजूर तनवीर मिल्लत का करम और उनकी दुआ है और उनका बहुत। अस्सलाम वालेकुम, आई एम द टीचर ऑफ विजडम इंडिया स्कूल, आई एम वर्किंग एज असिस्टेंट टीचर ऑफ साइंस। सो दिस ईयर वी आर टेकिंग आवर एनुअल स्पोर्ट्स डे, फ्रॉम यस्टरडे वी हैव स्टार्टेड आवर एनुअल स्पोर्ट्स, टुडे वी आर टेकिंग द फाइनल ऑफ आवर स्पोर्ट्स। वी आर टेकिंग आवर स्पोर्ट्स फ्रॉम LKG टू 9th स्टैंडर्ड, वी हैव डिवाइडेड इन टू देयर हाउसेस रेड येल्लो ब्लू एंड ग्रीन, सो वी आर टेकिंग हाउस वाइज स्पोर्ट्स। फॉर higher standard we have taken relay sport, then running, then volleyball and kabaddi matches. For lower standard we have taken musical chair, running, lemon spoon and biscuit race. Our PE sir has guided all the students for their sports, and our management have supported us for this day. So okay, thank you. अस्सलाम वालेकुम, माई सेल्फ रहीमा काजी, मैं रहीमा काजी हूँ, यहाँ की सातीजा हूँ। तो कल से हमारे स्पोर्ट्स शुरू हुए हैं, माशाल्लाह सभी बच्चे सभी टीचर्स बहुत ही जोश के साथ जो है इसको खेल रहे हैं, बहुत इंजॉय कर रहे हैं, क्योंकि करिकुलर एक्टिविटीज़ के साथ को करिकुलर एक्टिविटीज़ का होना भी ज़रूरी है बच्चों की हमा पहलू नशोनुमा के लिए, उनके ओवरऑल डेवलपमेंट के लिए। तो हमारे स्कूल में माशाल्लाह करिकुलर एक्टिविटीज़ भी होते हैं, तो कोकरिकुलर एक्टिविटीज़ जो स्पोर्ट डे के नाम से हम मना रहे हैं, यहाँ पर माशाल्लाह काफ़ी सारे एक्टिविटीज़ काफ़ी सारे स्पोर्ट्स हैं, जैसे वॉलीबॉल है, कबड्डी है, बिस्किट रेस है, लेमन स्पून है, म्यूजिकल चेयर है, रिले है, तमाम बहुत सारे ऐसे कबड्डी है, रनिंग है, हाँ ऐसे बहुत सारे स्पोर्ट्स में बच्चे भी बहुत एंथुजियाज्म के साथ पार्टिसिपेट कर रहे हैं और टीचर्स भी मोटिवेट कर रहे हैं। और यहाँ पर हमारे को हमारे मैनेजमेंट का, हमारे नॉन टीचिंग स्टाफ का, पी सर का, सभी का, हमारे HM साहिबा का भी काफ़ी हद तक सपोर्ट मिल रहा है, जिसकी वजह से जो है हम इंशाल्लाह कामयाबी की तरफ गामजन हो रहे हैं। और आज हमारा फाइनल डे है स्पोर्ट्स का, इसके लिए मैं मैनेजमेंट, पी सर और HM साहिबा की तहे दिल से शुक्रगुजार हूँ। थैंक यू। Assalamu alaikum, I am the teacher of Wisdom India School, I am working as assistant teacher of science. So this year we are taking our annual sports day, from yesterday we have started our annual sports, today we are taking the final of our sports. We are taking our sports from LKG to 9th standard, we have divided into their houses red, yellow, blue and green, so we are taking house wise sports. For higher standard we have taken relay sport, then running, then volleyball and kabaddi matches. For lower standard we have taken musical chair, running, lemon spoon and biscuit race.
Our PE sir has guided all the students for their sports, and our management have supported us for this day. So, okay, thank you. Assalamu alaikum. Myself Rahima Kazi. मैं रहीमा काजी हूँ, यहाँ की सातीजा हूँ। तो कल से हमारे स्पोर्ट्स शुरू हुए हैं, माशाल्लाह सभी बच्चे सभी टीचर्स बहुत ही जोश के साथ जो है इसको खेल रहे हैं, बहुत इंजॉय कर रहे हैं। क्योंकि करिकुलर एक्टिविटीज़ के साथ को करिकुलर एक्टिविटीज़ का होना भी ज़रूरी है बच्चों की हमा पहलू नशोनुमा के लिए, उनके ओवरऑल डेवलपमेंट के लिए। तो हमारे स्कूल में माशाल्लाह करिकुलर एक्टिविटीज़ भी होते हैं, तो कोकरल एक्टिविटीज़ जो स्पोर्ट डे के नाम से हम मना रहे हैं, यहाँ पर माशाल्लाह काफ़ी सारे एक्टिविटीज़ काफ़ी सारे स्पोर्ट्स हैं, जैसे वॉलीबॉल है, कबड्डी है, बिस्किट रेस है, लेमन स्पून है, म्यूजिकल चेयर है, रिले है, तमाम बहुत सारे ऐसे कबड्डी है, रनिंग है, हाँ ऐसे बहुत सारे स्पोर्ट्स में बच्चे भी बहुत एंथुजियाज्म के साथ पार्टिसिपेट कर रहे हैं और टीचर्स भी मोटिवेट कर रहे हैं। और यहाँ पर हमारे को हमारे मैनेजमेंट का, हमारे नॉन टीचिंग स्टाफ का, पी सर का, सभी का, हमारे एचएम साहिबा का भी काफ़ी हद तक सपोर्ट मिल रहा है, जिसकी वजह से जो है हम इंशाल्लाह कामयाबी की तरफ गामजन हो रहे हैं। और आज हमारा फाइनल डे है स्पोर्ट्स का। ಆಧುನಿಕತೆಯು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಕೂಡಿವೆ. ಭವಿಷ್ಯದ ಮಕ್ಕಳಿಗೆ ವಿಜ್ಞಾನದ ಕುರಿತು ಕಲೆಯ ಆವಿಷ್ಕಾರದ ಜೊತೆಗೆ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೂಡಿಸುವ ಉದ್ದೇಶದಿಂದ ವಿಜಯಪುರದ ಪ್ರಾರ್ಥನಾ ಪಬ್ಲಿಕ್ ಶಾಲೆಯಲ್ಲಿ ಚಿತ್ರಕಲೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಬಹಳ ಉತ್ಸುಕತೆಯಲ್ಲಿ ಜರುಗಿತು. ವಿಜಯಪುರ ಜಿಲ್ಲೆ ಜುಮ್ನಾಳ್ ಕ್ರಾಸ್ ಬಳಿ ಪ್ರಾರ್ಥನಾ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಕಲಾ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಡಿಪಿಒ ಜೆಎಸ್ ಪೂಜೇರಿ, ಶಾಲೆಯ ವಿದ್ಯಾರ್ಥಿಗಳ ವಿಜ್ಞಾನ ಮಾದರಿಗಳನ್ನು ಕಂಡು ನಾನು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಈ ರೀತಿಯಾದ ಮಾದರಿಗಳನ್ನು ನೋಡಿದೆ. ಆದರೆ ಇಂದು ಪ್ರಾರ್ಥನಾ ಪಬ್ಲಿಕ್ ಶಾಲೆಯಲ್ಲಿ ಅದಕ್ಕೆ ಸೆಡ್ಡು ಹೊಡೆಯುವಂತಹ ಮಾದರಿಗಳನ್ನು ಈ ವಿದ್ಯಾಲಯದಲ್ಲಿ ನೋಡಿ ತುಂಬಾ ಖುಷಿಯಾಯಿತು ಎಂದರು. ಇವತ್ತು ಹಮ್ಮಿಕೊಂಡಂತ ಈ ಸೈನ್ಸ್ ಎಕ್ಸಿಬಿಷನ್, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಶಿಕ್ಷಣ ಪ್ರೇಮಿಗಳು ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆದಂತ ಸರ್ವಾಡ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಶಿಕ್ಷಣ ಪ್ರೇಮಿಗಳು, ಹಿರಿಯರು ಆದಂತಹ ಕಾಕಣಿಕೆಯವರೇ, ಸಾರ್ವಾಡ್ ಸಾರ್ವಾರ ಧರ್ಮಪತ್ನಿಯವರ ಪತ್ನಿಯವರೇ, ಪಬ್ಲಿಕ್ ಸ್ಕೂಲಿನ ಯಾವತ್ತು ಮುಖ್ಯೋಪಾಧ್ಯಾಯರೇ, ಪಿಯು ಕಾಲೇಜಿನ ಪ್ರಾಂಶುಪಾಲರೇ, ಇಲ್ಲಿ ನಡೆದಂತ ಯಾವತ್ತು ಬಾಲಕ ಪೋಷಕರೇ, ಪಬ್ಲಿಕ್ ಸ್ಕೂಲಿನ ಹಾಗೂ ಪಿಯು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳೇ, ಈ ಹೆಮ್ಮೆಯ ಸಂಸ್ಥೆಯ ಯಾವತ್ತು ಅಧ್ಯಾಪಕ ಬಂದವೇ, ಚೀನಾ ದೇಶದಲ್ಲಿ ಒಂದು ಗಾದೆ ಮಾತು ಬರುತ್ತೆ ಏನು ಅಂತಂದ್ರೆ, ಫಾರ್ ಯುವರ್ ಕಂಟ್ರಿ ಇಫ್ ಯು ಪ್ಲಾನ್ ಫಾರ್ ಎ ಇಯರ್ ಸೋ ಪ್ಯಾಟಿ, ಇಫ್ ಯು ಪ್ಲಾನ್ ಫಾರ್ ಎ ಡಿಕೇಡ್ ಪ್ಲಾನ್ ಟ್ರೀಸ್, ಅಂಡ್ ಇಫ್ ಯು ಪ್ಲಾನ್ ಫಾರ್ ಅಕ್ಷರದ ಹಾಗೂ ಜ್ಞಾನವನ್ನು ಜ್ಞಾನದ ಬೀಜವನ್ನ ಬಿತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಸಹಿತ ಪ್ರತಿಯೊಬ್ಬರು ಹೆಮ್ಮೆ ಪಡ್ಕೊಳ್ಬೇಕಾದಂತಹ ಕಾರ್ಯ. ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಇವರು ಅನುಕರಣೀಯರಾಗಿರ್ತಾರೆ, ಪ್ರತಿಯೊಬ್ಬರಿಗೂ ಸಹಿತ ಇವರು ಮಾದರಿಯಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಈಗ ಸೈನ್ಸ್ ಎಕ್ಸಿಬಿಷನ್ ಕೆಳಗೆ ನೋಡ್ಬಂದೆ, ಈ ಸೈನ್ಸ್ ಎಕ್ಸಿಬಿಷನ್ ಅಂತ ಹೇಳಿದಾಗ ನನಗೆ ಗೊತ್ತಿದ್ದು ಏನಿತ್ತು ಅಂತಂದ್ರೆ, ಇದುವರೆಗೆ ಜಿಲ್ಲಾ ಮಟ್ಟದಲ್ಲೋ ತಾಲೂಕಾ ಮಟ್ಟದಲ್ಲೋ ಯಾವುದೇ ಒಂದು ಸ್ಪರ್ಧೆಗಳನ್ನ ಹಮ್ಮಿಕೊಂಡು ಆಯೋಜನೆ ಮಾಡಿ ಅಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ಗಳನ್ನ ಕೊಡ್ತಕ್ಕಂತ ಒಂದು ಸೈನ್ಸ್ ಎಕ್ಸಿಬಿಷನ್ ಅನ್ನು ನಾನು ನೋಡಿದ್ದೆ. ಆದರೆ ಮೊದಲ ಬಾರಿಗೆ ನಾನು ಇನ್ಸ್ಟಿಟ್ಯೂಷನಲ್ ಲೆವೆಲ್ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡೋದನ್ನು ನಾನು ನೋಡಿದ್ದಿಲ್ಲ. ಅದು ನನಗೆ ಬಹಳಷ್ಟು ಖುಷಿ ತಂದಂಥ ವಿಚಾರ. ಇನ್ಸ್ಟಿಟ್ಯೂಷನಲ್ ಲೆವೆಲ್ನಲ್ಲಿ ಸೈನ್ಸ್ ಎಕ್ಸಿಬಿಷನ್ಗಳನ್ನು ಮಾಡೋದು ಬಹಳಷ್ಟು ಕಡಿಮೆ. ಈ ಸೈನ್ಸ್ ಎಕ್ಸಿಬಿಷನ್ ಮಾಡೋದರಿಂದ ಏನೇನು ಲಾಭಗಳಿದ್ದಾವೆ ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿ ಒದಗಿದಂಥ ಶಕ್ತಿಯನ್ನು ಹೊರಗೆ ತೆಗಿಲಿಕ್ಕೆ ಎಲ್ಲರ ಹಿಂದಗಡೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನು ಪೇರ್ ಇದ್ದಾರೆ, ಇಬ್ಬರು ಕೂಡಿ ಕೆಲಸ ಮಾಡೋದರಿಂದ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಅವರ ವ್ಯೂಗಳಿಗೆ ಅವರ ವಿಚಾರಗಳಿಗೆ ಇವರು ಮನ್ನಣೆ ಕೊಡುವಂಥದ್ದು, ಇವರ ವಿಚಾರಗಳಿಗೆ ಅವರು ಮನ್ನಣೆ ಕೊಡುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಬೆಳೆಯುತ್ತೆ. ಜೊತೆಗೆ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ಸರಿಯಾದ ನಿರ್ಣಯವನ್ನು ಕೈ ತೆಗೆದುಕೊಳ್ಳೋದು,
ಕಡಿಮೆ ಶಬ್ದಗಳಲ್ಲಿ ಯಾವ ರೀತಿ ನಾವು ಮನಮುಟ್ಟುವ ಹಾಗೆ ಸಂವಹನ ಮಾಡಬಹುದಾಗಿದೆ ಅಂತ ಹೇಳುವುದನ್ನು ತಿಳಿಸಿಕೊಡೋದು ಇವೆಲ್ಲವೂ ಸಹಿತ ಆಗತ್ತೆ. ಜೊತೆ ಜೊತೆಗೆ ಏನು ಶಾಲೆಯಲ್ಲಿ ಪ್ರಾರ್ಥನಾ ಪಬ್ಲಿಕ್ ಸ್ಕೂಲು ನಮ್ಮ ಅಧ್ಯಕ್ಷರು, ಪ್ರಿನ್ಸಿಪಲ್ರು, ಸೆಕ್ರೆಟರಿ ಮೇಡಮ್ಮು ಹಾಗೂ ನಮ್ಮ ಕಾಕಂಡಿಕೆ ಸರು, ಸರಾಡ ಸರು ಎಲ್ಲರೂ ನಮ್ಮ ಸಣ್ಣ ಮಕ್ಕಳನ್ನು ಯಾವ ಥರ ಬೆಳೆಸ್ತಾರಂದರೆ, ಈ ಸಣ್ಣ ಮಕ್ಕಳು ಒಂದು ಗಣೇಶ ಮೂರ್ತಿ ಹಿಂಗೆ ಅವರು ಚೆನ್ನಾಗಿ ಬೆಳೆಸ್ತಾರೆ, ಚೆನ್ನಾಗಿ ಕಲಿಸ್ತಾರೆ, ಎಲ್ಲ ಥರದ್ದು ಇದು ಮಾಡಿದ್ರೆ ಚೆನ್ನಾಗಿ, ಮತ್ತು ಇಂಗ್ಲೀಷ್ ಮೀಡಿಯಮ್ ಇದೇ ಚೆನ್ನಾಗಿ ಕಲಿಸ್ತಾರೆ. ಆದರೂ ನಮ್ಮ ಪ್ರಾರ್ಥನಾ ಸ್ಕೂಲು ಚೆನ್ನಾಗಿದೆ, ನಮ್ಮ ಮಕ್ಕಳು ಆದರೂ ಇಂಪ್ರೂವ್ ವರ್ಷ ವರ್ಷ ಇಂಪ್ರೂವ್ ಆಗ್ತಾಯಿದೆ. ನಮ್ಮ ಸಣ್ಣ ಮಕ್ಕಳು ನಮಗೆ ಶಾಲೆ ಮನೆಯಲ್ಲಿ ಕೆಲಸದಾಗಲಿಲ್ಲ ಅಂದರೂ ನಮ್ಮಲ್ಲಿ ಪ್ರಾರ್ಥನಾ ಸ್ಕೂಲಲ್ಲಿ ಟೀಚರ್ ಸ್ಟಾಫ್ ಆದರೂ ಸೆಕ್ರೆಟ್ರು ಅಧ್ಯಕ್ಷರು ಚೆನ್ನಾಗಿ ಅವರು ಶಾಲೆಯಲ್ಲಿ. Summer, rainy, winter, spring, and 2 months spring is a garden, clean up season. Thank you. ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಶ್ರೀ ಎಚ್ ಎಂ ಸಾರ್ವಾಡ್ ಮಾತನಾಡಿ, ಇಂದಿನ ದಿನಮಾನದಲ್ಲಿ ನಾವು ವಿಜ್ಞಾನ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಗುರುತಿಸಿ ಪ್ರೋತ್ಸಾಹಿಸಿ ಅವರಿಗೆ ಮಾರ್ಗದರ್ಶಕರಾಗಬೇಕು, ಅದು ವಿದ್ಯಾರ್ಥಿಗಳನ್ನು ವಿಜ್ಞಾನದ ಕಡೆ ಸೆಳೆಯುತ್ತದೆ ಎಂದರು. For the purpose of defense, nowadays we are facing lot of problems at border. The foreign countries people sometimes surrounding India, they are entering in our country. ಪ್ರಾರ್ಥನಾ ಪಬ್ಲಿಕ್ ಸ್ಕೂಲಲ್ಲಿ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. FA3 ರಿಸಲ್ಟ್ಗೆ ಎಕ್ಸಿಬಿಷನ್ ಅಂತ ಇಟ್ಟಿದ್ದಾರೆ. ಸೈನ್ಸು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಪ್ ಟು 5th ಎಲ್ಲ ಮಕ್ಕಳು UKG ಹಿಡ್ಕೊಂಡು ಎಲ್ಲ ಮಕ್ಕಳು ಎಕ್ಸಿಬಿಷನ್ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹೆಸರು ಸುರೇಶ್, ಪೇರೆಂಟ್ ಆಫ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುವಿನ ಪೇರೆಂಟು. ಇಲ್ಲಿ ಬಂದು ನಾವು ಎಕ್ಸಿಬಿಷನ್ ನೋಡಿದಾಗ ನಮ್ಗೆ ಅರ್ಥ ಆಯಿತು, ಇಲ್ಲೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಒಳ್ಳೊಳ್ಳೆ ಅಂದರೆ ಅರ್ಥ್ಕ್ವಿಕ್ ಬಗ್ಗೆ ಮಾಡಿಸಿದ್ದಾರೆ, ವಿಂಡ್ವಿಲ್ ಬಗ್ಗೆ ಮಾಡಿಸಿದ್ದಾರೆ, ವಲ್ಕ್ಯಾನೋ ಬಗ್ಗೆ ಮಾಡಿಸಿದ್ದಾರೆ, ಮತ್ತು ಹೌ ಟು ಸೇವ್ ಅರ್ತ್, ಹೌ ಟು ಸೇವ್ ವಾಟರ್ ಇದೆಲ್ಲ ಮಾಡಿಸಿದ್ದಾರೆ, ಮತ್ತು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾಡಿದ್ದಾರೆ. ದೀಸ್ ಆರ್ ಆಲ್ ಥಿಂಗ್ಸ್ ಟೆಕ್ನಿಕಲಿ ಮಾಡಿಸಿದ್ದಾರೆ, ಆಸ್ ವೆಲ್ ಆಸ್ ಗ್ರೀನರಿ, ಹೌ ಟು ಸೇವ್ ಅ ಗ್ರೀನರಿ. ದೀಸ್ ಆರ್ ಆಲ್ ಥಿಂಗ್ಸ್ ದೇ ಮೇಡ್ ಇಟ್ ವೆರಿ ವೆಲ್ ದೇ ಸಿಸ್ಟಮೆಟಿಕಲಿ ದೇ ಹ್ಯಾವ್ ಡನ್ ಆ್ಯಂಡ್ ಆಲ್ ಸ್ಟೂಡೆಂಟ್ಸ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ವೆರಿ ವೆಲ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ನಮಸ್ಕಾರ. ಪ್ರಾರ್ಥನಾ ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ಹಮ್ಮಿಕೊಂಡಿರತಕ್ಕಂಥ ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಮಕ್ಕಳು ಹಾಗೂ ಎಲ್ಲ ಪಾಲಕರೊಂದಿಗೂ ಅತ್ಯಂತ ಖುಷಿಯಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ಒಂದು ಕ್ರಿಯಾಶೀಲತೆಯನ್ನು ಗುರುತಿಸಿ ಜೊತೆಗೆ ಮಕ್ಕಳ ಆಂತರಿಕವಾಗಿ ಹುದುಗಿಕೊಂಡಿರತಕ್ಕಂಥ ಒಂದು ವಿಜ್ಞಾನಿ ಆದಂಥ ಒಂದು ಕ್ರಿಯಾಶೀಲತೆಯನ್ನು ಹೊರಹೊಮ್ಮತಕ್ಕಂಥ ಕಾರ್ಯಕ್ರಮವನ್ನು ಈ ಶಿಕ್ಷಣ ಸಂಸ್ಥೆ ಮಾಡಿದೆ. ಜೊತೆಗೆ ಈ ವಿಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳ ಜೊತೆಗೆ ಪಾಲಕರು ಕೂಡ ಅತ್ಯಂತ ಉತ್ಸಾಹಪೂರ್ವಕವಾಗಿ ಜೊತೆಯಾಗಿ ಅವರೊಂದಿಗೆ ನಿಂತ್ಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಆಡಳಿತ ಮಂಡಳಿ ಕೂಡ ಈ ಕಾರ್ಯಕ್ರಮಕ್ಕೆ ಸದಾ ಪೂರಕವಾಗಿ ಸಿದ್ಧತೆಯಾಗಿ ಎಲ್ಲ ಪಾಲಕರೊಂದಕ್ಕೂ ಹಾಗೂ ಇನ್ನಿತರ ವಿಜಯಪುರ ಜನತೆಗೂ ತುಂಬಿದ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್ LH, ಕಾಲೇಜ್ ಪ್ರಾಂಶುಪಾಲರಾದ ಚಂದ್ರಶೇಖರ್ ಅವರು, ಸಂಸ್ಥೆ ಅಧ್ಯಕ್ಷರಾದ BS ಕಾಕಂಡ್ಗಿ, ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧ, ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಕುಮಾರಿ ನಿರ್ಮಲಾ ದಿವಟಿಗೆ ಹಾಗೂ ಶಿಕ್ಷಕರಾದ ಪವನ್, ಬಸವರಾಜ್, ಚಾಂದ್, ಶಿಕ್ಷಕಿಯರಾದ ಆರ್ತಿ, ಪೂರ್ಣಿಮಾ, ಶ್ರೀನಿಧಿ, ಯಶೋಧ, ರೇಣುಕಾ, ಆಸ್ಮಾ ಹಾಗೂ ಸಂಸ್ಥೆಯೆಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಬ್ಬು ಸಾಗಾಟ ಮಾಡುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಲಾರಿ ಬಿಟ್ಟು ಚಾಲಕ ಪರಾರಿ. ಡಿಸಿಎಂ ಸಂಖ್ಯೆ ಹೆಚ್ಚಿಸುವುದಕ್ಕಿಂತ ಎಲ್ಲರನ್ನು ಡಿಸಿಎಂ ಮಾಡಿ ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸುವುದು ಸರಿಯಲ್ಲ, ಮಾಜಿ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯ. ಕೇಂದ್ರ ಸರ್ಕಾರ ಒಡೆದಾಳುವ ನೀತಿ ಹೊಂದಿದೆ, ಇದು ಪಕ್ಕಾ ಬ್ರಿಟಿಷ್ ಸರ್ಕಾರ. ನಿಂಬೆನಾಡಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ಖಂಡಿಸಿ ಬೃಹತ್ ಪ್ರತಿಭಟನೆ. ಪ್ರತ್ಯೇಕ ಲಿಂಗಾಯತ್ ಹೋರಾಟಗಾರರ ವಿರುದ್ಧ ಸ್ವಾಮಿ ಕಿಡಿ, ವೀರಶೈವ ಧರ್ಮ ಒಡೆಯಲು ಹೋದರೆ ಅವರು ಮಾಜಿಗಳಾಗ್ತಾರೆ, ಲಿಂಗಾಯತ್ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ಕರ್ಣೇಶ್ವರ ಮಠದ ಸ್ವಾಮೀಜಿ. ಬಾಗಿಲು ಮುರಿದು ಮನೆ ಕಳ್ಳತನ, ಚಿನ್ನಾಭರಣ ಹಾಗೂ ನಗದು ದೋಚಿಕೊಂಡು ಪರಾರಿಯಾದ ಕದಿಮರು. ವಿಸ್ಡಮ್ ಇಂಡಿಯಾ ಶಾಲೆಯಲ್ಲಿ ಮಕ್ಕಳ ವಾರ್ಷಿಕ ಕ್ರೀಡಾಕೂಟ, ವಿವಿಧ ಕ್ರೀಡೆಗಳ ಮೂಲಕ ಶಾಲಾ ಮಕ್ಕಳಲ್ಲಿ ಬೆಳೆಯಿತು ಕ್ರೀಡಾ ಮನೋಭಾವ. ಮಕ್ಕಳಲ್ಲಿ ಜ್ಞಾನದ ಜೊತೆಗೆ ವಿಜ್ಞಾನದ ಕ್ರಿಯಾಶೀಲತೆ ಮೂಡಿಸುತ್ತಿರುವ ಪ್ರಾರ್ಥನಾ ಶಾಲೆ, ಉತ್ಸುಕತೆಯಲ್ಲಿ ಜರುಗಿತು ವಿಜ್ಞಾನ ವಸ್ತು ಪ್ರದರ್ಶನ. ಮತ್ತೆ ಎಫ್ಎಂ ನ್ಯೂಸ್ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತದೆ. ತಪ್ಪದೆ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ. ನಿಮ್ಮ ಧ್ವನಿಗೆ ನಮ್ಮ ಬಲ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.